ನಾವು ನಮ್ಮ ಉಚ್ಚಿಲದ ಸಂಘದ ಪ್ರಧಾನ ಕಚೇರಿಯಲ್ಲಿ ಸಮುದಾಯ ಭವನವನ್ನು ನಿರ್ಮಿಸಬೇಕು ಎಂಬ ಒಂದು ಉತ್ಸುಕತೆ ಉತ್ಸಾಹ ಮತ್ತು ಎಲ್ಲ ಜಾತಿಯ ನಮಗೆ ಸಹಾಯ ಸಹಕಾರ ಇದರ ಜೊತೆಗೆ ನಮಗೆ ಸಮುದಾಯ ಭವನಕ್ಕೆ ಸುಮಾರು 15 ಲಕ್ಷ ರೂಪಾಯಿ ಸರ್ಕಾರದ ಹಿಂದುಳಿದ ವರ್ಗದ ಇಲಾಖೆಯಿಂದ ಬಂದಿದೆ. ನಮ್ಮ ಸಮುದಾಯ ಭವನ ಶಂಕುಸ್ಥಾಪನೆಯಾಗಿ 9 ವರ್ಷಗಳಾಯಿತು. ಇದೀಗ ಮಾರ್ಚ್ 5ನೇ ತಾರೀಕಿಗೆ ನಾವು ಸಮುದಾಯ ಭವನವನ್ನು ಉದ್ಘಾಟಿಸಬೇಕೆಂಬ ಒಂದು ಹಂತದಲ್ಲಿದ್ದೇವೆ. ಹಾಗಾಗಿ ನಾವು ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ. ಅದು ಸಂಬಂಧಪಟ್ಟ ಇಲಾಖೆಗಳಿಗೆ ಸಲ್ಲಿಸಿ ನಮಗೆ ಕೇವಲ ಒಂದು 15 ಲಕ್ಷ ರೂಪಾಯಿ ಸರ್ಕಾರದ ಅನುದಾನ ದೊರಕಿದೆ. ಮತ್ತೆ ನಾವು ದಾನಿಗಳಿಂದ ಸಾರ್ವಜನಿಕರಿಂದ ಹಣ ಸಂಗ್ರಹಣೆ ಮಾಡಿ ಇದೀಗ ನಮ್ಮ ಪರ್ಯಾಯ ಸಂಘದ ಸಮುದಾಯ ಭವನವನ್ನು ನಾವು ಉದ್ಘಾಟಿಸಿದ್ದೇವೆ. ಇದಕ್ಕೆ ಪತ್ರಕರ್ತ ಮಿತ್ರರು ನಮ್ಮ ಸ್ಥಳೀಯ ಶಾಸಕರಾದ ಗುರುಮೇಶ್ವರಿ ಸುರೇಶ್ ಶೆಟ್ಟಿ, ಕಾಪು ವಿಧಾನಸಭಾ ಕ್ಷೇತ್ರದ ಶಾಸಕರು, ಹಾಗೆ ಆಶೀರ್ವಚನ ಮಾಡಲಿಕ್ಕೆ ಇರುವವರು ಶ್ರೀ ಶ್ರೀ ಈಶವಿಠಲ ದಾಸ ಸ್ವಾಮೀಜಿ, ಸಾಂದೀಪನಿ ಸಾಧನಾಶ್ರಮ ಶ್ರೀ ಕ್ಷೇತ್ರ ಕೇಮಾರು. ಅದೇ ರೀತಿ ನಮಗೆ ಬೆನ್ನೆಲುಬಾಗಿ ನಿಂತಿರುವ ನಿಕಟಪೂರ್ವ ಶಾಸಕರು ಯಾರು, ಶ್ರೀ ರಾಲಾಜಾರ್ ಮೆಣ್ಣನ್ರು, ಅವರ ತುಂಬ ನಮಗೆ ಸಹಾಯ ಸಹಕಾರ ಸಿಕ್ಕಿದೆ, ಅದನ್ನು ನಾವು ಮರೆಯುವಂತಿಲ್ಲ.